ಮಂಜಿನ ನಗರಿ ಮಡಿಕೇರಿ ದಸರಾ ಉತ್ಸವ ವರ್ಣರಂಜಿತವಾಗಿ ತೆರೆದುಕೊಂಡಿದೆ. ಮಹಾಲಯ ಅಮಾವಾಸ್ಯೆ ಮರುದಿನವಾದ ಗುರುವಾರ ಸಂಜೆ ಕರಗಗಳ ಪೂಜೋತ್ಸವದೊಂದಿಗೆ ನವರಾತ್ರಿ ಉತ್ಸವಕ್ಕೆ ವಿದ್ಯುಕ್ತ ಚಾಲನೆ ಸಿಕ್ಕಿದೆ. ನಗರದ ಪಂಪಿನಕೆರೆ ಆವರಣದಲ್ಲಿ 4 ಶಕ್ತಿ ದೇವತೆಗಳ ಕರಗಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ಶಾಸಕರಾದ ಸುನಿಲ್ ಸುಮ್ರಬಣಿ, ವೀಣಾ ಅಚ್ಚಯ್ಯ, ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್, ಎಸ್ಪಿ ಕ್ಷಮಾ ಮಿಶ್ರಾ, ಆಯುಕ್ತರಾದ ರಾಮದಾಸ್ ಮತ್ತಿತರರು ಚಾಲನೆ ನೀಡುವುದಕ್ಕೂ ಮುನ್ನ ನಾಡಿನ ಸಂಕಷ್ಟಗಳು ದೂರಾಗಲೆಂದು ದಸರಾ ಸಮಿತಿ ಪ್ರಮುಖರಾದ ಟಿಪಿ ರಮೇಶ್ ಪ್ರಾರ್ಥನೆ ಸಲ್ಲಿಸಿದರು. ಕುಂದೂರುಮಟ್ಟೆ ಶ್ರೀ ಚೌಟಿ ಮಾರಿಯಮ್ಮ, ಕೋಟೆ ಮಾರಿಯಮ್ಮ, ದಂಡಿನ ಮಾರಿಯಮ್ಮ ಮತ್ತು ಕಂಚಿ ಕಾಮಾಕ್ಷಿಯಮ್ಮ ಶಕ್ತಿ ದೇವತೆಗಳ ಕರಗ ಹೊತ್ತ ವೃತ್ತಧಾರಿಗಳು ವಾದ್ಯದ ತಾಳಕ್ಕೆ ತಕ್ಕಂತೆ ನರ್ತಿಸುತ್ತಾ ಮೆರವಣಿಗೆಯಲ್ಲಿ ಸಾಗಿ ಬಂದರು. ಸಂಜೆ ಕರಗಿ ಕತ್ತಲ ಆವರಿಸುತ್ತಿದ್ದಂತೆ ವಿದ್ಯುತ್ ದೀಪಗಳ ಬೆಳಕಿನಲ್ಲಿ ಕರಗಗಳ ಮೆರವಣಿಗೆ ಇನ್ನಷ್ಟು ಕಳೆ ಕಟ್ಟಿತು. ರಸ್ತೆಯ ಇಕ್ಕೆಲಗಳಲ್ಲೂ ಮನೆಯ ಮುಂದೆ ಸೇರಿದ್ದ ಸಾರ್ವಜನಿಕರು ಕರಗಗಳಿಗೆ ಪೂಜೆ ಸಲ್ಲಿಸಿದರು. ಕರಗ ಚಾಲನೆ ನಿಗದಿತ ಸಮಯಕ್ಕಿಂತ ತಡವಾಗಿದ್ದರಿಂದ ಜನರು ಗಂಟೆಗಟ್ಟಲೆ ಕಾಯ್ದು ಕರಗೋತ್ಸವದ ದರ್ಶನ ಪಡೆದರು. ಕರಗಗಳು ವಿವಿಧ ದೇವಾಲಯಗಳಿಗೆ ತೆರಳಿ ಪೂಜೆ ಪಡೆದವು. ಶುಕ್ರವಾರದಿಂದ ವಿಜಯದಶಮಿಯವರೆಗೆ ಕರಗಗಳ ನಗರ ಪ್ರದಕ್ಷಿಣೆ ನಡೆಯಲಿದೆ. ಕೊರೋನಾ ಮಾರ್ಗಸೂಚಿ ಹಿನ್ನೆಲೆಯಲ್ಲಿ ಕಟ್ಟುನಿಟ್ಟಿನ ತಪಾಸಣೆ ಇತ್ತು. ಸಾರ್ವಜನಿಕ ಭಕ್ತಾದಿಗಳ ಸಂಖ್ಯೆ ಕಡಿಮೆ ಇತ್ತು. ಪೂಜೆ ವೇಳೆ ಮಳೆಯೂ ಇತ್ತು. ಈ ವೇಳೆ ನಗರ ದಸರಾ ಸಮಿತಿ ಕಾರ್ಯಾಧ್ಯಕ್ಷ ಕೆಎಸ್ ರಮೇಶ್, ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಎಲ್ಲಪ್ಪ, ನಗರಸಭಾ ಸದಸ್ಯರಾದ ಅನಿತಾ ಪುವಯ್ಯ, ಅರುಣ್ ಶೆಟ್ಟಿ, ಎಸ್ಸಿ ಸತೀಶ್, ಪ್ರಮುಖರಾದ ಮನು ಮಂಜುನಾಥ್, ಎಸ್ಸಿ ಸುಬ್ರಹ್ಮಣಿ ಮತ್ತಿತರರು ಪಾಲ್ಗೊಂಡಿದ್ದರು. ಮಡಿಕೇರಿ ದಸರಾ ಉತ್ಸವದ ಪ್ರಧಾನ ಅಂಗವಾದ ಕರಗ ಮೆರವಣಿಗೆ ವೇಳೆ ಆಚರಣೆ ದಾರಿ ತಪ್ಪುತ್ತಿರುವ ಬಗ್ಗೆ ಶ್ರೀದೇವಿ ಎಚ್ಚರಿಕೆ ನೀಡಿದ್ದಾಳೆ. ಹೌದು, ಶ್ರೀ ಕೋಟೆ ಮಾರಿಯಮ್ಮ ದೇವಿಯು ವೃತಧಾರಿಯ ಮೂಲಕ ನವರಾತ್ರಿ ಉತ್ಸವದಲ್ಲಿ ನಿಯಮಗಳು ಪಾಲನೆಯಾಗುತ್ತಿಲ್ಲ ಎಂದು ಅಸಮಾಧಾನಗೊಂಡಿದ್ದಲ್ಲದೆ ಸುಮಾರು ಅರ್ಧ ಗಂಟೆ ಕಾಲ ರೋಷಾವೇಶದಿಂದ ಅಬ್ಬರಿಸಿದ ಪ್ರಕರಣ ನಡೆಯಿತು. ಕರಗಗಳನ್ನು ಹೊತ್ತ ಇಬ್ಬರು ವೃತಧಾರಿಗಳು ಪಂಪಿನಕೆರೆ ಆವರಣದಿಂದ ಮುಖ್ಯ ರಸ್ತೆಗೆ ಬಂದಿದ್ದರು. ಈ ವೇಳೆ ಮೂರನೇ ಸರದಿಯಾಗಿ ಬಂದ ಕೋಟೆ ಮಾರಿಯಮ್ಮ ಆರಂಭದಲ್ಲೇ ಮುಂದಡಿ ಇಡಲು ಒಪ್ಪಲಿಲ್ಲ. ಕೊನೆಗೂ ಭಕ್ತಾದಿಗಳು ಕರಗವನ್ನು ಪ್ರವೇಶದ್ವಾರದವರೆಗೆ ಕರೆತಂದರಾದರೂ ದೇವಿಯ ಕೋಪದ ಕಟ್ಟೆಯೊಡೆದಿತ್ತು. ಈ ಆವೇಶಕ್ಕೆ ನೆರೆದಿದ್ದ ಭಕ್ತಾದಿಗಳು ಭಯಗೊಂಡರು. ವೃತಧಾರಿಯ ತಲೆಯ ಮೇಲಿದ್ದ ಅಲಂಕಾರಗೊಂಡಿದ್ದ ಕರಗ ಕೂಡ ತೊಯ್ದಾಡುತ್ತಿತ್ತು. ಈ ವೇಳೆ ವೃತಧಾರಿಯ ಬಾಯಿಯಿಂದ ಬಂದ ಮಾತುಗಳು ಹೇಗಿದ್ದವು ನೋಡಿ. ಉತ್ಸವದಲ್ಲಿ 4 ಶಕ್ತಿಗಳು ಸೇರಿ ಒಟ್ಟಾಗಿ ಪಾಲ್ಗೊಳ್ಳಬೇಕೆಂದು ಬಯಸಿದ್ದೆ, ಅದು ಆಗುತ್ತಿಲ್ಲ. ಇದಕ್ಕೂ ಮುನ್ನವೇ ನಾನು ಉತ್ತರ ಕೊಟ್ಟಿದ್ದೇನೆ. ಎಲ್ಲರೂ ಒಟ್ಟಾಗಿ ಆಚರಿಸಿದರೆ ಮಾತ್ರ ಹೆಸರು ಉಳಿಯುತ್ತದೆ. ಈ ಉತ್ಸವ ಒಂದಾಗಿ ನಡೆಯಬೇಕೆಂಬುದೇ ನನ್ನ ಉತ್ತರ. ಬರುಬರುತ್ತಾ ಎಲ್ಲವನ್ನು ನಾನು ಸರಿಪಡಿಸಿಕೊಂಡು ಹೋಗುತ್ತಿದ್ದರೂ ತಪ್ಪಾಗುತ್ತಿದೆ. ಒಬ್ಬ ತಾಯಿ ತನ್ನ ಮಗುವನ್ನು ಪೋಷಿಸಿ ಬೆಳೆಸಿ ಒಂದು ಹಂತಕ್ಕೆ ಹೇಗೆ ತರುತ್ತಾಳೋ ಅದೇ ರೀತಿ ಇದು ಕೂಡ. ಅಲ್ಲಿಯವರೆಗೂ ನೀವು ಕಾಯಬೇಕೆ? ಕಾಯ್ದು ಒಂದು ಹಂತಕ್ಕೆ ಬರಬೇಕೆಂದು ಬಯಸುತ್ತೀರಾ? ಇದು ಸತ್ಯ ಧರ್ಮಕ್ಕಾಗಿ ಕಟ್ಟುಬಿದ್ದ ಶಕ್ತಿ. ಈ ಉತ್ಸವ ನಾಡಿನ ಪ್ರಜೆಗಳ ಒಳಿತಿಗಾಗಿ. ಆ ದೃಷ್ಟಿಯಿಂದಲೇ ಉತ್ಸವವನ್ನು ಆಚರಿಸಿ. ಈ ಉತ್ಸವ ಹೇಗೆ 4 ಶಕ್ತಿಗಳು ಒಂದಾಗಿ ಸೇರಿ ನಡೆಯಬೇಕೋ ಹಾಗೆಯೇ ನಡೆಯಬೇಕು. ಆಚರಿಸುವ ರೀತಿ ನೀತಿ ಸರಿಯಿಲ್ಲ. ಹಂತ ಹಂತವಾಗಿ ವಿಧ ವಿಧವಾಗಿ ಹೇಗೆ ನಡೆಯಬೇಕೋ ಹಾಗೆಯೇ ನಡೆಯಬೇಕು. ಹೇಗೋ ನಡೆಯುತ್ತದೆ, ಹೇಗೋ ಹೋಗುತ್ತದೆ ಎಂದು ಭಾವಿಸಬೇಡಿ. ಸಂತೋಷದಿಂದ ಆಚರಿಸಿ. ಲೋಕ ಕಲ್ಯಾಣ, ಸುಭಿಕ್ಷಾ ಫಲ ಪ್ರಾಪ್ತಿ ನಾನು ಮಾಡುತ್ತೇನೆ. ಈ ನಾಡಿಗೆ ರಾಜಯೋಗ ಬೇಡವೇ? ಒಳ್ಳೆಯದೋ ಕೆಟ್ಟದೋ ರಾಜಯೋಗವನ್ನೇ ಕೊಡಿಸುತ್ತೇನೆ. ಇದುವರೆಗೂ ಈ ನಾಡು ಅದೇ ರೀತಿ ನಡೆದುಕೊಂಡು ಬಂದಿದೆ. ನೀವೆಲ್ಲ ಒಂದಾಗಿ ಸೇರಿ 4 ಶಕ್ತಿಗಳನ್ನು ಸಂತೋಷಪಡಿಸಬೇಕು. அரசாங்க முன்னாடி நின்று இந்த விதத்தில் இந்த திருவிழாவை கொண்டாடணுமோ அந்த விதத்தில் இங்க முன்னாடி நின்று 4 ஒன்று சேர்ந்து 4 படி கொண்டாடணும். இது நான் ஏற்கனவே உத்தரம் கொடுத்துருக்கிறேன். இது நான் கொடுக்குற உத்தரம் எது வெள்ளி சேர்ந்து இது என்னோட உத்தரம். என்னைக்கும் நீங்க என்ன என்ன எல்லாம் ஒன்னா கொண்டாடுற விதத்திலே கொண்டாடுறது அவ்வளவுதான் பேரும் அவ்வளவு தவிர
ஒரு முறைப்படி ஒண்ணு கொண்டாடுற விதமே இல்ல நானும் ஒண்ணா பொறுப்பட்டு நானும் ஒண்ணா ஒரு விதத்துல அம்பு போட்டு முடிக்கிற அன்னைக்கு நானும் ஒண்ணா அந்த படையல போட்டு அந்த இந்த உற்சவத்தை என்ன விசேஷம் பண்றீங்களோ அது எல்லாம் ஒரே விதத்துல நடக்கணும் என்ன என்னோட உத்தரம் அந்த தோதைகளை போக 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 ஒன்னொன்னு சரி பண்ணிக்கிட்டே போயிட்டேன் ஆனா நான் போற விதம் ரொம்ப வெளுத்துக்கிட்டு போ ஒரு தாய் கருவுல பொள்ளைய உருவாக்கி அது வளர்த்து ஒரு ஆள் ஆக்குற வரை என்ன பொறுப்போ அதே விதத்தான் அது வரை காக்கணுமா உங்களுக்கு காத்துட்டு தான் நீங்க ஒரு விதத்துக்கு வரணும்னு நினைக்கிறீங்களா வேணும்னா இது நான் கொடுக்குற வாக்கு நீங்க வேணும்னா எந்த எல்லையிலோ எங்க வேணாலும் எந்த விதி கேட்டுட்டு பின்னா அந்த முடிவெடுங்க சரிமா நம்ம செய்யறோம் என்னைக்கு கொடுக்குற வாக்கு இல்ல இது என்ன சத்திய தர்மத்துக்கு நியாயத்துக்காக கட்டுப்படுற சக்தி இந்த போராட்டம் இந்த கொண்டாட்டம் நாடு மக்கள் நன்மைக்கு உங்கள் நன்மைக்காக என்ன அந்த கோரிக்கை அந்த அதுக்காக நாங்கள் கொண்டு வந்து நிலைமை நினைச்சு இந்த போராட்டம் இந்த திருவிழா கொண்டாடுறோங்கோ இது எவ்வளோ உண்மையோ அதே உண்மைதான் நான் கொடுக்குற வாக்கு முன்னாடி எந்த விதி முறைப்படி நடக்கணுமோ அந்த முறைப்படி நடக்க வேண்டியது கடமை நாலு படியில நாலு சேவகர்கள் இருக்கலாம் நாலு பொறுப்புள்ள அந்த நிர்வாகிகள் இருக்கலாம் ஆனாலும் வருஷத்துக்கு ஒன்று நடக்கிற இந்த திருவிழாவே அந்த முறத்துல நாலு ஒன்னா சேர்த்து எல்லா இந்த நாடு மக்களுக்கு எல்லாருக்கும் உண்மை இருக்கு எல்லாரும் ஒன்னா சேர்ந்து கொண்டாடணும் கொண்டாடும் விதம் முறை சரியில்லை சொல்லிருக்கிறேன் முறப்பாடியா வித விதமா என்ன எப்படி நடக்கணுமோ அந்த விதம் பண்ணி நடத்து கவிச்சு கொடுக்கணும் என்ன ஏதோ நடக்குது ஏதோ போகுது அப்படி நடிக்க கூடாது என்ன சந்தோஷமா கொண்டாடி வாங்கோ சந்தோஷமான நன்மை கொடுக்கும் லோக கல்யாண சுகம் சுபிக்ஷாப்பல பிராப்தி நான் செஞ்சு கொடுக்குறேன் என்ன அரசாங்கம் இந்த 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 நாடு அரசனோட யோகம் வேண்டாமா அரசன் யோகம் கிடைச்சது உங்களுக்கு எதுக்கு கிடைக்கிறேன் உங்களோட சந்தோஷம் இல்லை உங்களும் நீங்க எல்லாம் சேர்ந்து ஒன்னா சேர்ந்து எங்க நாலு பேரு திருவிழா சந்தோஷப்படுத்தணும் எவ்வளவு கஷ்டம் எங்க கடந்து வந்தாலும் உங்களோட மனசுல அந்த எண்ணமும் அந்த வேணும் அதே போடும்போது உங்களோட நோக்கம் என்னன்னா அந்த விஜயதசமி கொண்டாடுறது ஒரே நோக்கம் தான் ಹೀಗೆ ದೇವಿಯ ಮಾತು ಮುಂದುವರಿದಿತ್ತು. ಸುತ್ತಲಿದ್ದವರು ಅಮ್ಮ ಸಮಾಧಾನ ತಂದುಕೋ ಎಂದು ಪರಿಪರಿಯಾಗಿ ಭಿನ್ನವಿಸಿಕೊಳ್ಳುತ್ತಿದ್ದರು. ಆವೇಶ ಇಳಿದಿರಲಿಲ್ಲ. ಕೊನೆಗೂ ಸಮಾಧಾನಗೊಂಡ ದೇವಿ ಮೆರವಣಿಗೆಯಲ್ಲಿ ಸೇರಿಕೊಂಡಳು.
ಹಿಂದೆ ರಾಜನು ಯಾವುದೋ ಕಾರಣಕ್ಕೆ ಮಾರಿಯಮ್ಮನ ವಿಗ್ರಹವನ್ನು ಬಾವಿಗೆ ಎಸೆದಿದ್ದ ಎಂಬುದು ಪ್ರತೀತಿ. ಕಾಲಾನಂತರ ದಂಪತಿಗಳಿಬ್ಬರ ಕನಸಿನಲ್ಲಿ ಕಾಣಿಸಿಕೊಂಡ ದೇವಿ ವಿಗ್ರಹ ಪ್ರತಿಷ್ಠಾಪಿಸಿ ಪೂಜಿಸುವಂತೆ ಆಣತಿ ಮಾಡುತ್ತಾಳೆ. ಆದರೆ ರಾಜನ ಮೇಲಿನ ಸಿಟ್ಟಿನಿಂದ ದೇವಿ ಮತ್ತೆ ಕೋಟೆಯೊಳಗೆ ಬರಲೊಪ್ಪದೆ ಕೋಟೆಗೆ ವಿರುದ್ಧ ಮುಖ ಮಾಡಿ ನೆಲೆಸುತ್ತಾಳೆ. ಕೋಟೆ ಮಾರಿಯಮ್ಮನ ಕೋಪತಾಪ ಇಂದಿಗೂ ಪ್ರಕಟವಾಗುತ್ತಿದೆ. ನಾಡಿನ ಜೀವನದಿ ಕಾವೇರಿ ಉಗಮಸ್ಥಾನ ತಲಕಾವೇರಿಯಲ್ಲಿ ಇದೇ ಅಕ್ಟೋಬರ್ 17ರಂದು ಮಧ್ಯಾಹ್ನ 1:11 ಪವಿತ್ರ ತೀರ್ಥೋದ್ಭವ ಜರುಗಲಿದ್ದು ಪ್ರತಿಯೊಬ್ಬರೂ ಸಹಕರಿಸುವಂತೆ ಶಾಸಕ ಕೆಜಿ ಬೋಪಯ್ಯ ಮನವಿ ಮಾಡಿದ್ದಾರೆ. ಭಾಗಮಂಡಲದ ಮುಡಿಶೆಡ್ ಕಟ್ಟಡದಲ್ಲಿ ಪವಿತ್ರ ಕಾವೇರಿ ತುಲಾ ಸಂಕ್ರಮಣ ಜಾತ್ರಾ ಮಹೋತ್ಸವದ ಸಂಬಂಧ ವಿವಿಧ ಇಲಾಖೆಗಳು ಕೈಗೊಂಡಿರುವ ಅಗತ್ಯ ಸಿದ್ಧತೆಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳ ಸಲಹೆ ಅಭಿಪ್ರಾಯ ಪಡೆದು ಶಾಸಕರು ಮಾತನಾಡಿದರು. ತೀರ್ಥೋದ್ಭವಕ್ಕೆ ತೆರಳಲು ಭಕ್ತಾದಿಗಳಿಗೆ ಅವಕಾಶ ನೀಡಲಾಗಿದ್ದು ಕೋವಿಡ್ ನಿಯಮಗಳನ್ನು ಪಾಲಿಸಬೇಕು. ತಲಕಾವೇರಿಯ ಕುಂಡಿಕೆಯಲ್ಲಿ ಸ್ನಾನ ಮಾಡಲು ಅವಕಾಶ ಇಲ್ಲ, ಆದರೆ ಸ್ವಯಂ ಸೇವಕರು ತೀರ್ಥ ವಿತರಿಸಲಿದ್ದಾರೆ ಎಂದರು. ಪೊಲೀಸ್ ಇಲಾಖಾ ಅಧಿಕಾರಿಗಳು ಯಾವುದೇ ರೀತಿಯ ಗೊಂದಲಗಳಿಗೆ ಅವಕಾಶ ನೀಡದೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಬೇಕು. ಕಾಟಿಕೇರಿ ಬಳಿ ಏಕಮುಖ ವಾಹನ ಸಂಚಾರಕ್ಕೆ ಅವಕಾಶ ಮಾಡುವುದು, ತಲಕಾವೇರಿಯಿಂದ ಭಾಗಮಂಡಲದ ಕಡೆಗೆ ಪಾಂಡಿ ರಸ್ತೆ ಮೂಲಕ ಏಕಮುಖ ವಾಹನ ಸಂಚಾರಕ್ಕೆ ಅಗತ್ಯ ಕ್ರಮ ವಹಿಸುವುದು ಹಾಗೂ ರಜಾದಿನಗಳು ಸೇರಿದಂತೆ ವಾರಾಂತ್ಯದಲ್ಲಿ ಭಾಗಮಂಡಲಕ್ಕೆ ಹೆಚ್ಚಿನ ಪೊಲೀಸರನ್ನು ನಿಯೋಜಿಸುವಂತೆ ಸಲಹೆ ನೀಡಿದರು. ಎಲ್ಲರೂ ಅದರಲ್ಲಿ ಭಾಗವಹಿಸಬೇಕು ಅನ್ನುವಂತ ಆಶಯ ಕೇವಲ ಕೊಡಗಿನ ಜನತೆಯಲ್ಲ, ಸಮಸ್ತ ಕರ್ನಾಟಕದಲ್ಲಿ ಕೂಡ ಆ ದಿವಸ ಕ್ಲೋಸ್ ಇದೆ. ಭಾಗಮಂಡಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಲ್ಲಿ ಒಂದು ಹಬ್ಬದ ಕಟ್ಟು ಅಂತ ಬಂದಿದೆ, ಅಂದರೆ ಮಳೆಗೆ ಮನೆ ಕಡಿದು ಎಲ್ಲ ಮಾಡಿದ್ದಾರೆ. ಇಡೀ ಭಾಗಮಂಡಲ ವ್ಯಾಪ್ತಿಯಲ್ಲಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಸಂದರ್ಭ ಪಶ್ಚಿಮಘಟ್ಟ ಸಮಿತಿ ಕಾರ್ಯಪಡೆ ಅಧ್ಯಕ್ಷರಾದ ಶಾಂತಿಯಂಡ ರವಿ ಕುಶಲಪ್ಪ, ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ರಮೇಶ್ ಒಳ್ಳ, ಭಗಂಡೇಶ್ವರ ದೇವಾಲಯದ ತಕ್ಕ ಮುಖ್ಯಸ್ಥರಾದ ಬೊಳ್ಳಡ್ಕ ಅಪ್ಪಾಜಿ ಮತ್ತಿತರರು ಹಾಜರಿದ್ದರು. ವೈದ್ಯರಿಗೆ ಅಪಾಯ ಭತ್ಯೆ ಒದಗಿಸುವಂತೆ ಒತ್ತಾಯಿಸಿ ಕರ್ನಾಟಕ ನಿವಾಸಿ ವೈದ್ಯರ ಸಂಘದ ವತಿಯಿಂದ ಮಡಿಕೇರಿಯ ಜಿಲ್ಲಾಸ್ಪತ್ರೆ ಎದುರು ಮೌನ ಪ್ರತಿಭಟನೆ ನಡೆಸಲಾಯಿತು. ಕೋವಿಡ್ ಕರ್ತವ್ಯದಲ್ಲಿರುವ ವೈದ್ಯರಿಗೆ ಪ್ರೋತ್ಸಾಹ ನೀಡಲು ಕಳೆದ ಮೇ ತಿಂಗಳಿನಲ್ಲಿ ಸರ್ಕಾರ ಅಪಾಯ ಭತ್ಯೆ ಘೋಷಿಸಿತ್ತು. ಆದರೆ ಇದುವರೆಗೂ ಯಾವುದೇ ವೈದ್ಯರಿಗೆ ಅಪಾಯ ಭತ್ಯೆ ಸಿಗಲಿಲ್ಲ ಎಂದು ಪ್ರತಿಭಟನಾ ನಿರತರು ಅಸಮಾಧಾನ ವ್ಯಕ್ತಪಡಿಸಿದರು. ಮಾತನಾಡಿದ ವೈದ್ಯರಾದ ಡಾಕ್ಟರ್ ಸೌಮ್ಯ, ಸುಮಾರು 18 ತಿಂಗಳಿನಿಂದ ವೈದ್ಯರು, ಹಿರಿಯ ಮತ್ತು ಕಿರಿಯ ನಿವಾಸಿ ವೈದ್ಯರು ಕೋವಿಡ್ ವಿರುದ್ಧ ಹೋರಾಡುತ್ತಿದ್ದಾರೆ. ಇದನ್ನು ಮನಗಂಡ ಸರ್ಕಾರ ಅಪಾಯ ಭತ್ಯೆ ಘೋಷಣೆ ಮಾಡಿದ್ದು ಇದುವರೆಗೂ ಹಣ ಸಿಗಲಿಲ್ಲ. ವೈದ್ಯರಿಗೆ ಕೊರೋನಾ ತಗುಲಿದ್ದರೂ ಆರೋಗ್ಯ ಸುಧಾರಿಸಿದ ಬಳಿಕ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಸರ್ಕಾರ ಕೂಡಲೇ ಅಪಾಯ ಭತ್ಯೆ ಒದಗಿಸಿಕೊಡಬೇಕೆಂದು ಒತ್ತಾಯಿಸಿದರು. ನಿಮಗೆಲ್ಲ ತಿಳಿದಿರೋ ಹಾಗೆ ಸುಮಾರು 18 ತಿಂಗಳಿಂದ ಎಲ್ಲ ಡಾಕ್ಟರ್ಸು, ರೆಸಿಡೆಂಟ್ಸು, ಸೀನಿಯರ್ ರೆಸಿಡೆಂಟ್ಸ್, ಜೂನಿಯರ್ ರೆಸಿಡೆಂಟ್ಸ್ ಈ ಕೋವಿಡ್ ವಿರುದ್ಧ ಹೋರಾಡ್ತಿದ್ದಾರೆ. ಇದನ್ನೆಲ್ಲ ಮನಗಂಡ ಸರ್ಕಾರ ಮೇ 2021ರಲ್ಲಿ ರಿಸ್ಕ್ ಅಲೋಯೆನ್ಸ್ನ ಘೋಷಣೆ ಮಾಡಿತ್ತು. ಇಲ್ಲಿಗೆ ಏನಿಲ್ಲ ಅಂದರೆ 5-5.5 ತಿಂಗಳಿಂದ ರಿಸ್ಕ್ ಅಲೋಯೆನ್ಸ್ ಘೋಷಣೆ ಆಗಿದ್ದರು. ನಮ್ಮಲ್ಲಿ ಯಾವುದೇ ಡಾಕ್ಟರ್ಸ್ಗಾಗಲಿ, ರೆಸಿಡೆಂಟ್ಸ್ಗಾಗಲಿ, ಜೂನಿಯರ್ ರೆಸಿಡೆಂಟ್ಸ್ಗಾಗಲಿ ಇನ್ನು ನಮಗೆ ರಿಸ್ಕ್ ಅಲೋಯೆನ್ಸ್ ಸಿಕ್ಕಿಲ್ಲ. ಸೊ ನಾವು ಈ ಮೂಲಕ ಸಾಂಕೇತಿಕವಾಗಿ ಗೌರ್ಮೆಂಟ್ ಆಫ್ ಕರ್ನಾಟಕಕ್ಕೆ ಏನು ಹೇಳಲು ಇಚ್ಛಿಸುತ್ತೇವೆ ಅಂದರೆ, ನೀವು ಮಾಡಿರುವ ಘೋಷಣೆಯನ್ನು ಇನ್ನಾದರೂ ನಮಗೆ ದೊರಕಿಸಿ, ಬೇಗ ದೊರಕಿಸಿ ಅಂತ ವಿನಂತಿಸಿಕೊಳ್ಳುತ್ತೇವೆ. ನಿವಾಸಿ ವೈದ್ಯರಾದ ಪ್ರಣವ್ ಕುಮಾರ್ ಮಾತನಾಡಿ, ಸರ್ಕಾರ ಘೋಷಿಸಿದ್ದ ಅಪಾಯ ಭತ್ಯೆ ಇದುವರೆಗೂ ದೊರಕಿಲ್ಲ, ಸ್ಟೈಫಂಡ್ ಮಾತ್ರ ಪಡೆಯುತ್ತಿದ್ದೇವೆ. ಆಸ್ಪತ್ರೆಯಲ್ಲಿರುವ ರೋಗಿಗಳ ಆರೈಕೆಯಲ್ಲಿ ಯಾವುದೇ ಕೊರತೆಯಾಗದಂತೆ ನೋಡಿಕೊಳ್ಳಲಾಗಿದ್ದು,
ಮೌನ ಪ್ರತಿಭಟನೆ ನಡೆಸಲಾಗಿದೆ ಎಂದರು. ಗೌರ್ಮೆಂಟ್ ಆಫ್ ಕರ್ನಾಟಕ ಇಂದ ಬಟ್ ಒಂದು ಸಲ ಒಂದು ತಿಂಗಳು ಇನ್ನೂ ತನಕ ಕೊಟ್ಟಿಲ್ಲ ನಮಗೆ ರಿಸ್ಕ್ ಅಲವೆನ್ಸ್. ಬರೀ ಸ್ಟೈಫಂಡ್ ಅಂತ ಕೊಡ್ತಾರೆ, ಅದು ಮಾತ್ರ ಬರ್ತಿದೆ. ರಿಸ್ಕ್ ಅಲವೆನ್ಸ್ ಇನ್ನೂ ಒಂದು ಮಂತ್ ಇದು ಕೊಟ್ಟಿಲ್ಲ. ಅದಕ್ಕೆ ನಾವು ಜೆ ಡಿ ಎ ಕೊಡಗು ಜೂನಿಯರ್ ರೆಸಿಡೆಂಟ್ ಡಾಕ್ಟರ್ಸ್ ಅಸೋಸಿಯೇಷನ್ ಕೊಡಗುವಿಂದ ಲೆಟರ್ನ ಕೊಟ್ಟಿದ್ದೀವಿ ನಮ್ಮ ಕನ್ಸರ್ನ್ ಅಥಾರಿಟೀಸ್ಗೆ, ನಮ್ಮ ಕಾಲೇಜ್ ಅವರಿಗೆ ಕೊಟ್ಟಿದ್ದೀವಿ ಲೆಟರ್ನ ರಿಕ್ವೆಸ್ಟಿಂಗ್ ಅಬೌಟ್ ದ ರಿಸ್ಕ್ ಅಲವೆನ್ಸ್ ಅಂತ. ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ ಆರ್ಡರ್ ಆಲ್ರೆಡಿ ಇದೆ ಕೊಡಬೇಕು ಅಂತ. ಅದೇ ನಮ್ಮ ಉದ್ದೇಶ, ಆ ಉದ್ದೇಶದಿಂದನೇ ನಾವು ಪ್ರತಿಭಟನೆ ಮಾಡ್ತಿರೋದು. ಸೊ ಆದಷ್ಟು ಬೇಗ ನಮಗೆ ಅಲೋವೆನ್ಸ್ನ ದೊರಕಿಸ್ಕೊಡಿ ಅಂತ ಕೇಳ್ಕೊತಿದ್ದೀವಿ. ನಾವು ಯಾವುದೇ ರೀತಿ ಈ ಪೇಷಂಟ್ನ ಬಿಟ್ಟು ಗಲಾಟೆ ಮಾಡ್ತಿಲ್ಲ. ಎಮರ್ಜೆನ್ಸಿ ಸರ್ವಿಸಸ್ ಎಲ್ಲ ನಡೀತಾ ಇದೆ ಹಾಸ್ಪಿಟಲ್ಸಲ್ಲಿ. ಯಾರ್ಯಾರಿಗೆ ಎಲೆಕ್ಟಿವ್ಸ್ ಇದೆ ಅವರಷ್ಟೇ ಬಂದಿರೋದು ಇಲ್ಲಿ ಇದು ಮಾಡಲಿಕ್ಕೆ. ಕೋವಿಡ್ ಡ್ಯೂಟೀಸ್ ಕೂಡ ನಡೀತಾ ಇದೆ. ರೋಗಿಗಳ ಆರೈಕೆಯಲ್ಲಿ ಯಾವುದೇ ರೀತಿ ತೊಂದರೆ ಆಗದಿದ್ದಂಗೆ ನಾವು ಮೌನವಾಗಿ ಪ್ರತಿಭಟನೆ ಮಾಡ್ತಿರೋದು. ಪ್ರತಿಭಟನೆಯಲ್ಲಿ ವೈದ್ಯರು ಹಾಗೂ ನಿವಾಸಿ ವೈದ್ಯರುಗಳು ಪಾಲ್ಗೊಂಡಿದ್ರು. ಚಟ್ಟಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅತಿಥಿ ಗೃಹ ನಡೆಸಲು ಅನುಮತಿ ನೀಡದ ಗ್ರಾಮ ಪಂಚಾಯಿತಿ ವಿರುದ್ಧ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಸಂಘದ ಅಧ್ಯಕ್ಷ ಬಲ್ಲಾರಂಡ ಮಣಿಯುತ್ತಪ್ಪ ನೇತೃತ್ವದಲ್ಲಿ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರು ಹಾಗೂ ಸಿಬ್ಬಂದಿ ವರ್ಗ ಚಟ್ಟಳ್ಳಿ ಗ್ರಾಮ ಪಂಚಾಯಿತಿ ಎದುರು ಧರಣಿ ನಡೆಸಿದರು. ಈ ಸಂದರ್ಭ ಮಾತನಾಡಿದ ಸಂಘದ ಅಧ್ಯಕ್ಷ ಬಲ್ಲಾರಂಡ ಮಣಿಯುತ್ತಪ್ಪ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅತಿಥಿ ಗೃಹ ನಡೆಸಲು ಪಂಚಾಯಿತಿಯ ಕೆಲ ಸದಸ್ಯರು ತಡೆ ಒಡ್ಡಿದ್ದು ಗ್ರಾಮ ಪಂಚಾಯಿತಿ ಅನುಮತಿ ನಿರಾಕರಿಸಿದೆ. ರಾಜಕೀಯ ಕುಮ್ಮಕ್ಕಿನಿಂದ ಅಡ್ಡಿಯಾಗ್ತಿದ್ದು ಪಂಚಾಯಿತಿಯ ನಡೆ ಸರಿಯಲ್ಲ. ಪಂಚಾಯಿತಿ ಅಧ್ಯಕ್ಷರು ಹಾಗೂ ಅಡ್ಡಿಪಡಿಸುತ್ತಿರುವ ಕೆಲ ಸದಸ್ಯರು ಸ್ಥಳಕ್ಕೆ ಬಂದು ಕಾರಣ ತಿಳಿಸಲು ತಯಾರಿಲ್ಲ ಎಂದು ಕಿಡಿಕಾರಿದ್ರು. ರೈತರಿಗೆ ಜಾಮೀನು ಸಾಲವನ್ನು ಕೊಟ್ಟಿದ್ದೇವೆ, ಮತ್ತೆ ನಿಮ್ಮ ಸಂಬಳ ಆಸಾಮಿ ಸಾಲಗಳು ಎಷ್ಟು ಜನ ಅಧಿಕಾರಿಗಳಿಗೆ ಕೂಡ ಸಾಲ ಕೊಟ್ಟಂತ ಸಹಕಾರ ಸಂಘ ಇದೆ. ಮಾತ್ರ ದಯವಿಟ್ಟು ದ್ರೋಹ ಮಾಡಬೇಡಿ. ನಾಳೆ 2 ಗಂಟೆವರೆಗೆ ಕಾಯ್ತೀವಿ. 2 ಗಂಟೆ ಮೇಲೆ ನಾವು ಯಾವ ತೀರ್ಮಾನವನ್ನು ತಗೊಳ್ಬೇಕು ಅನ್ನೋದನ್ನ ನಾವು ಹೋಗಿ ಚರ್ಚೆಯನ್ನು ಮಾಡ್ತೀವಿ. ಆದ್ರೆ ಅಷ್ಟು ಸುಲಭದಲ್ಲಿ ಬಿಡೋದಿಲ್ಲ. ನಮಗೆ ಬೇಕಾಗಿರೋದು ಯಾರು ವಿರೋಧ ಮಾಡಿದ್ದಾರೆ ಅವರ ಪಟ್ಟಿ. ಈಗ ಲೈಸೆನ್ಸ್ ಕೊಡ್ತಿದ್ರು ಪರವಾಗಿಲ್ಲ, ಲೈಸೆನ್ಸ್ ಕೊಡದೆ ಪೊಲೀಸರ ಎದುರುಗಡೆಗಳು ಈಗ 5 ಬುಜಿಗೆ 5 ಜನ ಕುರಿಸ್ತೀನಿ ನಾನು ಗೆಸ್ಟ್ ಹೌಸ್ಗೆ. ನಿಮಗೆ ನಿಮ್ಮ ಲಾಭ ಕಮ್ಮಿ ಆಗುತ್ತೆ, ನಮಗೇನು ತೊಂದರೆ ಆಗೋದಿಲ್ಲ. ನಿಮ್ಮ ಮೇಲೆ ನಾವು ಗೂಬೆ ಕೂರಿಸ್ತೀವಿ. ಆದ್ರೆ ನೀವು ಇದ್ದೀರಿ, ನಾವು ಲೈಸೆನ್ಸ್ ಕಲ್ತಾ ಇದ್ದೀವಿ ಸರ್, ನೀವು ಚಲಾವಣೆ ಮಾಡಿ. ನಾವೆಲ್ಲ ಇರೋದು 5 ವರ್ಷ ನೋಡಿ. ಈಗ ನಾವು ಜಿಲ್ಲಾ ಪಂಚಾಯತ್ ಮೆಂಬರ್, ತಾಲೂಕು ಪಂಚಾಯತ್ ಮೆಂಬರ್ ಯಾವುದೂ ಇಲ್ಲ. 5 ವರ್ಷದಲ್ಲಿ ಯಾವ ಪಂಚಾಯತ್ ಮೆಂಬರ್ ಜಿಲ್ಲಾ ಪಂಚಾಯತ್ ಮೆಂಬರ್ ಒಳ್ಳೆ ಕೆಲಸವನ್ನು ಮಾಡಿರ್ತಾನೆ ಅವನಿಗೆ ಅವಕಾಶ ಇದೆ. ಅಧಿಕಾರಿಗಳಿಗೆ ಆಗಲ್ಲ. ನಿಮಗೆ 60 ವರ್ಷ ಸರ್ವಿಸ್ ಇದೆ. 60 ವರ್ಷದಲ್ಲಿ ನೀವು ಒಳ್ಳೆ ಸರ್ವಿಸ್ ಕೊಟ್ಟರೆ ನಿಮ್ಮನ್ನು ಪುನಃ ನಮ್ಮಂತವ್ರು ಹಿಡಿತಾರೆ, ಕೈ ಹಿಡಿತಾರೆ. ಅದರಿಂದ ನೀವು ಹೆದರಬೇಡಿ. ಈಗಾಗಲೇ ಹೇಳಿದಾಗೆ ಇಲ್ಲಿ ಸಮೇತ ಎಲ್ಲೆಲ್ಲಿ ಓದಿದವರು ಇದ್ದಾರೆ, ರೂಲ್ಸ್ ಎಲ್ಲ ಕೊಟ್ಟವರು ಇದ್ದಾರೆ, ಒಳ್ಳೊಳ್ಳೆ ಮಾಧ್ಯಮ ಮಿತ್ರರು ಪತ್ರಕರ್ತ ಬಂಧುಗಳು ಎಚ್ಚರಿಸುವಂತವರು ಕೂಡ ಇಲ್ಲಿದ್ದಾರೆ. ಚಟ್ಟಳಿ ಏನು ಕಡೆಗಳಿಂದ ಆಗಿಲ್ಲ. ಸಿ ಎಫ್ದಲ್ಲಿ ನನಗೆ ಯೋಚನೆ ನಾನು ಹೋಗ್ತಾ ಇದ್ದೀನಿ ಯಾಕೆ ಗೊತ್ತುಂಟ? ನಮ್ಮನ್ನು ವಿರೋಧ ಇದೆ. ನಿಜವಾಗಿ ಅಂತ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸಿ ಎಫ್ದಲ್ ಅಂತವರು ಇದ್ರಿಗೆ ಬಂದಿಲ್ಲ. ನಾನು ವಿರೋಧ ಪಕ್ಷದಲ್ಲಿ ಇದ್ದೆ. ಅಂಥವ್ರು ಬೇಕು, ಒಂದು ತಾಕಿದ್ದು ಬೇಕು, ಒಬ್ಬ ಅಧಿಕಾರಿಗೆ ಸಪೋರ್ಟ್ ಮಾಡುವವರು ಬೇಕು. ಇದು ಕತ್ತು ಮುಚ್ಚಿ ಅಡಗೋದಲ್ಲ, ರೋಡಲ್ಲಿ ನಾವು ಬರುವಾಗ ನೆಗಾಡುಗಳು ಕೂರೋದಲ್ಲ ಕೆಲವು ಪಂಚಾಯತಿ ಮೆಂಬರ್ಗಳು. ಇದು ನ್ಯಾಯ ಕೇಳ್ತಾ ಇದ್ದೀವಿ. ರೈತರಿಗೆ ದ್ರೋಹ ಮಾಡಬೇಡಿ. ಯಾರೇ ಜನಪ್ರತಿನಿಧಿಗಳು 1200 ಜನ ಸಹಕಾರ ಸಂಘದ ಮೆಂಬರ್ಗಳಿದ್ದಾರೆ. ಆ 1200 ಜನ ಮೆಂಬರ್ಗಳು ಯಾವ ರೀತಿ ವಾಲ್ತಾರೋ ಅದೇ ರೀತಿಯ ರಾಜಕೀಯ ಕೂಡ ಆಗೋದು. ಈ ವೇಳೆ ಪ್ರತಿಭಟನಾ ನಿರತರ ಮನವೊಲಿಸಿದ ಪಂಚಾಯಿತಿ ಪಿಡಿಒ ನಂದೀಶ್ ಕುಮಾರ್ ಈ ಕುರಿತು ಸಾಮಾನ್ಯ ಸಭೆಯಲ್ಲಿ ತೀರ್ಮಾನಿಸಿ ಅನುಮತಿ ನೀಡಲಿದ್ದು ಪ್ರತಿಭಟನೆಯನ್ನು ಹಿಂಪಡೆಯುವಂತೆ ಮನವಿ ಮಾಡಿದರು. ಅನುಮತಿ ದೊರಕದಿದ್ದಲ್ಲಿ ಕಾನೂನು ಹೋರಾಟ ರೂಪಿಸುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಸಿದರು. ನಾಳೆ 1 ದಿವಸ ಸರ್ ಸಾಮಾನ್ಯ ಸಭೆ ಇದೆ, ಅದರಲ್ಲಿ ಸಮಸ್ಯೆನ ಬಗೆಹರಿಸಿ ಮುಂದಿನ ಕ್ರಮ ಕೈಗೊಳ್ತೀವಿ. ಅವರು ಅರ್ಜಿ ಸಲ್ಲಿಸಿ ಬಿಟ್ಟು ಅವ್ರ ಧರಣಿ ಕೈ ಬಿಡ್ಬೇಕು ಅಂತ ಕೇಳ್ಕೊಳ್ತೀವಿ. ಅವ್ರು ಅರ್ಜಿ ಸಲ್ಲಿಸಿ ಎಷ್ಟು ದಿನ ಸರ್ ಲೈಸೆನ್ಸಿಗೆ? ಮಾರ್ಚ್ ಅಲ್ಲೇ ಸಲ್ಲಿಸಿದೆ ಸರ್, ಸುಮಾರು 6-7 ತಿಂಗಳಾಗಿದೆ. ಜನವರಿ 21 ನಮ್ಮ ಸಾಮಾನ್ಯ ಸಭೆ ಜನವರಿ 21 ಮಾತ್ರ ತಿಂಗಳಿದು ಸರ್. ಇಲ್ಲ, ನಾನು ನಾಳೆ ಸಾಮಾನ್ಯ ಸಭೆ ಇದೆ, ಅದರಲ್ಲೇ ಅದನ್ನ ಪರಿಹರಿಸಿ ಮುಂದಿನ ಕ್ರಮ ಕೈಗೊಳ್ತೇವೆ ನಾಳೆ 1 ದಿನ. ಗ್ರಾಮ ಪಂಚಾಯಿತಿ ಸದಸ್ಯರಾದ ಕಂಟಿ ಕಾರ್ಯಪ್ಪ, ಮಾಲಶ್ರೀ, ಚಟ್ಟಳ್ಳಿ ಸಹಕಾರ ಸಂಘದ ಉಪಾಧ್ಯಕ್ಷ ಕಣಜಾಲು ಪೂವಯ್ಯ, ನಿರ್ದೇಶಕರು, ಸಿಬ್ಬಂದಿ ಇದ್ದರು. ಮಡಿಕೇರಿ ನಗರಸಭೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಗೆ ಕೊನೆಗೂ ಡೇಟ್ ಫಿಕ್ಸ್ ಆಗಿದೆ. ಇದೇ 11 ತಾರೀಕು ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ನಡೆಯಲಿದೆ. ನಗರಸಭೆ ಚುನಾವಣೆ ನಡೆದು ಫಲಿತಾಂಶ ಸಿಕ್ಕಿದ್ರೂ ಅಧ್ಯಕ್ಷ ಉಪಾಧ್ಯಕ್ಷರು ಆಯ್ಕೆಯಾಗಿಲ್ಲ. ಚುನಾಯಿತ ಜನಪ್ರತಿನಿಧಿಗಳ ಆಡಳಿತಕ್ಕೆ ವೇದಿಕೆ ಸಿದ್ಧವಾಗಿದ್ದು 11 ಅಕ್ಟೋಬರ್ ಸ್ಪಷ್ಟ ಚಿತ್ರಣ ಸಿಗಲಿದೆ. ಸರ್ಕಾರದ ನಿರ್ದೇಶನದಂತೆ ಜಿಲ್ಲಾಧಿಕಾರಿಗಳು ಉಪವಿಭಾಗಾಧಿಕಾರಿ ಈಶ್ವರ್ ಕುಮಾರ್ ಖಂಡು ಅವರನ್ನು ಚುನಾವಣಾಧಿಕಾರಿಯಾಗಿ ನೇಮಕ ಮಾಡಿದ್ದಾರೆ.
ಇನ್ನು ಈ ಬಾರಿ ನಗರಸಭೆಯ ಆಡಳಿತ ಮಹಿಳೆಯರ ಕೈ ಸೇರಲಿದ್ದು, ಅಧ್ಯಕ್ಷ ಸ್ಥಾನ ಸಾಮಾನ್ಯ ಮಹಿಳೆ ಹಾಗೂ ಉಪಾಧ್ಯಕ್ಷ ಸ್ಥಾನ ಬಿಸಿಎ ಮಹಿಳೆಗೆ ನಿಗದಿಯಾಗಿದೆ. 11:00 ಅಪರಾಹ್ನ 2:00 ನಗರಸಭಾ ಸಭಾಂಗಣದಲ್ಲಿ ಚುನಾವಣಾ ಸಭೆ ಆರಂಭವಾಗಲಿದೆ. ಅಂದು ಬೆಳಗ್ಗೆ 10:00 to 12:00 ನಾಮಪತ್ರ ಸಲ್ಲಿಕೆಗೆ ಅವಕಾಶವಿದೆ. 2:00 ಚುನಾವಣಾ ಸಭೆ ಆರಂಭವಾಗಲಿದ್ದು, ಬಳಿಕ ನಾಮಪತ್ರ ಪರಿಶೀಲನೆ ಹಾಗೂ ಹಿಂಪಡೆಯಲು ಅವಕಾಶವಿದೆ. ನಗರಸಭೆಯ 29 ಸದಸ್ಯರ ಪೈಕಿ ಬಿಜೆಪಿ 16, ಎಸ್ಡಿಪಿಐ 5 ಹಾಗೂ ಕಾಂಗ್ರೆಸ್ ಮತ್ತು ಜೆಡಿಎಸ್ ತಲಾ 11 ಸದಸ್ಯರನ್ನು ಹೊಂದಿದೆ. ಯುನೈಟೆಡ್ ಪ್ಲಾಂಟೇಷನ್ ವರ್ಕರ್ಸ್ ಯೂನಿಯನ್ ನೇತೃತ್ವದಲ್ಲಿ 11 ರಾಜ್ಯದ ವಿವಿಧೆಡೆ ಪ್ರತಿಭಟನೆ ನಡೆಯಲಿದೆ. ಕೊಡಗಿನಲ್ಲಿ ಪ್ರತಿಭಟನೆಗೆ ಪೊಲೀಸ್ ಇಲಾಖೆ ಅವಕಾಶ ನಿರಾಕರಿಸಿದ್ದು ಅಲ್ಲದೆ ಪ್ರಜಾಪ್ರಭುತ್ವವನ್ನೇ ಹೀಯಾಳಿಸಿದ್ದಾರೆ ಎಂದು ಯೂನಿಯನ್ ಜಿಲ್ಲಾಧ್ಯಕ್ಷ ಎಚ್ಎಂ ಸೋಮಯ್ಯ ಆರೋಪಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ಲಾಂಟೇಷನ್ ಉದ್ಯಮ ಉಳಿಸಿ ಕಾರ್ಮಿಕರನ್ನು ರಕ್ಷಿಸಿ ಎಂಬ ಧ್ಯೇಯೋದ್ದೇಶದೊಂದಿಗೆ ಚಿಕ್ಕಮಗಳೂರು, ಹಾಸನ ಜಿಲ್ಲೆಗಳಲ್ಲಿ ಪ್ರತಿಭಟನೆ ಆಯೋಜಿಸಿರುವಂತೆ ಕೊಡಗಿನಲ್ಲೂ ಪ್ರತಿಭಟನೆ ನಡೆಸಲು ತೀರ್ಮಾನಿಸಲಾಗಿತ್ತು. ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪ್ರತಿಭಟನೆಗೆ ಪೊಲೀಸ್ ಇಲಾಖೆಯಿಂದ ಅನುಮತಿ ಸಿಕ್ಕಿದೆ, ಆದರೆ ಕೊಡಗು ಜಿಲ್ಲೆಯಲ್ಲಿ ಅನುಮತಿ ನಿರಾಕರಿಸಿದ್ದಾರೆ. ಮಡಿಕೇರಿಯ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರತಿಭಟನೆಗೆ ಅನುಮತಿ ಪಡೆಯಲು ಹೋದ ಸಂಘಟನೆಯ ಪದಾಧಿಕಾರಿಗಳನ್ನು ಪೊಲೀಸ್ ಠಾಣೆಯ ಮಹಿಳಾ ಉಪನಿರೀಕ್ಷಕರು ಹೀನಾಯವಾಗಿ ನಿಂದಿಸಿದ್ದಾರೆ. ಪ್ರತಿಭಟನೆ ಮಾಡುವುದು ಪ್ರಜಾಪ್ರಭುತ್ವದಲ್ಲಿ ನಮ್ಮ ಮೂಲಭೂತ ಹಕ್ಕು ಎಂದಾಗ ಪ್ರಜಾಪ್ರಭುತ್ವಕ್ಕೆ ಬೆಂಕಿ ಹಾಕಿ ಎಂದು ಪ್ರಜಾಪ್ರಭುತ್ವವನ್ನೇ ಹೀಯಾಳಿಸಿದ್ದಾರೆ. ಎಲ್ಲಾ ಜಿಲ್ಲೆಗಳಲ್ಲಿ ಪ್ರತಿಭಟನೆಗೆ ಅವಕಾಶವಿರುವಾಗ ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಏಕೆ ಅವಕಾಶವಿಲ್ಲ? ಕೊಡಗಿನಲ್ಲಿ ಕಾರ್ಮಿಕರ ಪ್ರಾಬಲ್ಯ ಹೆಚ್ಚಿದ್ದು ಬೇಡಿಕೆಗಳನ್ನು ಸರ್ಕಾರದ ಮುಂದಿಡುವ ಹಕ್ಕು ನಮಗಿಲ್ಲವೇ ಎಂದು ಪ್ರಶ್ನಿಸಿದ ಅವರು, ಉಪನಿರೀಕ್ಷಕರ ವಿರುದ್ಧ ಮೊಕದ್ದಮೆ ದಾಖಲಿಸಲು ಸಿದ್ಧರಿದ್ದೇವೆ ಎಂದರು. ಪ್ಲಾಂಟೇಷನ್ ಕಾರ್ಮಿಕರ ಕನಿಷ್ಠ ವೇತನ ಹೆಚ್ಚಿಸಬೇಕು, ವಸತಿ ಸೌಲಭ್ಯ ಒದಗಿಸಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು ಎಂದರು. ಇದೇ 11/10/2021 ಸೋಮವಾರ ದಿವಸ ಮಾನ್ಯ ಜಿಲ್ಲಾ ಕಚೇರಿಯಲ್ಲಿ ನಾವು ಪ್ರತಿಭಟನೆ ಮಾಡಬೇಕು ಅಂತೇಳಿ ತೀರ್ಮಾನಿಸಿದ್ದೇವೆ. ಬಹುಶಃ ಈಗ ಮಾನ್ಯ ಜಿಲ್ಲಾಧಿಕಾರಿ ಅವರ ಆದೇಶದ ಮೇರೆ ನಮಗೆ ಅನುಮತಿ ಕೊಡೋದಿಲ್ಲ ಅಂತೇಳಿ ಒಂದು ಮಾಹಿತಿ ಬಂದಿದೆ. ಅದರ ಪ್ರಕಾರ ನಾವು ಈ ಕೊಡಗು ಜಿಲ್ಲೆಯಲ್ಲಿ ಸತತವಾಗಿ 25 ವರ್ಷದಿಂದ ಏನಿವತ್ತು ನಿವೇಶನ ಇಲ್ಲ, ಬೆಲೆ ಏರಿಕೆ ಇಲ್ಲ, ಮತ್ತು ಮನೆ ಇದ್ದವರಿಗೆ ಹಕ್ಕುಪತ್ರ ಇಲ್ಲ ಅಂತೇಳಿ ಹೋರಾಟ ಮಾಡಿಕೊಂಡು 25 ವರ್ಷ ನಾವು ನಮ್ಮ ಸೋಮವಾರಪೇಟೆಯಲ್ಲಿ ಸ್ಟ್ರೈಕ್ ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ. ಆದರೂ ಸಹ ಜಿಲ್ಲಾಡಳಿತ ಇವತ್ತು 3 ಜಿಲ್ಲೆಯಲ್ಲಿ ಏಕಕಾಲದಲ್ಲಿ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದಾಗ ಚಿಕ್ಕಮಗಳೂರಲ್ಲಿ ಅಂಥ ಸಮಸ್ಯೆ ಏನಿಲ್ಲ, ಹಾಸನದಲ್ಲಿಯೂ ಅಂಥ ಸಮಸ್ಯೆ ಏನಿಲ್ಲ, ನಮ್ಮ ಕೊಡಗು ಜಿಲ್ಲೆಯಲ್ಲಿ ಯಾಕೆ ಈ ಥರ ಮಾನ್ಯ ಜಿಲ್ಲಾಧಿಕಾರಿಯವರು ಎಸ್ ಪಿಗೆ ಏನೋ ಒಂದು ಪತ್ರ ಬರೆದಿದ್ದಾರಂತೆ. ಯಾವುದೇ ಕಾರಣಕ್ಕೂ 100 ಮೀಟ್ರ್ ಒಳಗೆ ಯಾರೂ ಪ್ರತಿಭಟನೆ ಮಾಡಬಾರ್ದು, ನಿಮ್ಮ ಅಕ್ಕನ್ನು ಯಾರು ಕೇಳಬಾರ್ದು ಅಂತೇಳಿದ್ದು ನಮ್ಮ ಪ್ರಜಾಪ್ರಭುತ್ವ ದುರದೃಷ್ಟ. ಸುದ್ದಿಗೋಷ್ಠಿಯಲ್ಲಿ ಯೂನಿಯನ್ನ ಜಿಲ್ಲಾ ಪದಾಧಿಕಾರಿಗಳಾದ ಮಣಿ, ಪಿಟಿ ಸುಂದರ ಕುಮಾರ್ ಉಪಸ್ಥಿತರಿದ್ದರು. ಲಾರಿ ಮಾಲೀಕರ ಹಾಗೂ ಚಾಲಕರ ಬೇಡಿಕೆಗಳಿಗೆ ಸ್ಪಂದಿಸದಿದ್ದರೆ ಲಾರಿ ಸಂಚಾರವನ್ನು ಸ್ಥಗಿತಗೊಳಿಸಿ ಮೌನ ಪ್ರತಿಭಟನೆ ಮಾಡಲು ಕೊಡಗು ಜಿಲ್ಲಾ ಲಾರಿ ಮಾಲೀಕರ ಹಾಗೂ ಚಾಲಕರ ಸಂಘದ ಆಡಳಿತ ಮಂಡಳಿ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಯಿತು. ಮಡಿಕೇರಿಯ ಖಾಸಗಿ ಹೋಟೆಲ್ ಒಂದರ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಯಿತು. ಈ ಸಂದರ್ಭ ಮಾತನಾಡಿದ ಸಂಘದ ಅಧ್ಯಕ್ಷ ಮಸೂದ್ ಮಹಮ್ಮದ್, ಕಳೆದ ತಿಂಗಳ 29 ಸಂಘದ ಸಭೆ ನಡೆಸಿ ಬೇಡಿಕೆಗಳನ್ನು ಈಡೇರಿಸುವಂತೆ ಸಂಬಂಧಪಟ್ಟವರಿಗೆ ಮನವಿ ಸಲ್ಲಿಸಿ 7 ದಿನಗಳ ಗಡುವು ನೀಡಲಾಗಿತ್ತು, ಆದರೆ ಯಾರಿಂದಲೂ ಸ್ಪಂದನೆ ಸಿಗಲಿಲ್ಲ. ಆದ್ದರಿಂದ ಮತ್ತೊಮ್ಮೆ ಸಭೆ ನಡೆಸಲಾಗಿದೆ. ಕ್ರಷರ್ಗಳಿಂದ ಪರ್ಮಿಟ್ ದೊರೆತರೆ ಮಾತ್ರ ಲಾರಿಗಳ ಸುಗಮ ಸಂಚಾರ ಸಾಧ್ಯ. ಕ್ರಷರ್ಗಳಲ್ಲಿ ಸಾಮಗ್ರಿಗಳ ಬೆಲೆಯನ್ನು ಏರಿಕೆ ಮಾಡುವುದಾದರೆ ಸಂಘದ ಗಮನಕ್ಕೆ ತರಬೇಕು. ಈ ಸಂಬಂಧ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮತ್ತೊಮ್ಮೆ ಮನವಿ ಸಲ್ಲಿಸಿ ಬೇಡಿಕೆ ಈಡೇರಿಕೆಗೆ 5 ದಿನಗಳ ಗಡುವು ನೀಡಲಾಗುವುದು. ಸ್ಪಂದನೆ ಸಿಗದಿದ್ದಲ್ಲಿ ಲಾರಿ ಸಂಚಾರ ಸ್ಥಗಿತಗೊಳಿಸಿ ಮೌನ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಸಿದರು. ರಾಜಧನ ರಾಯಲ್ಟಿ ಪರ್ಮಿಟ್ ಸಿಗ್ತಾ ಇಲ್ಲ. ಈ ಪರ್ಮಿಟ್ ಸಿಗದೇ ಇರುವಾಗ ನಾವು ರಸ್ತೆಯಲ್ಲಿ ಬಂದಾಗ ನಮ್ಮ ಗಾಡಿಗಳನ್ನ ಸಂಬಂಧಪಟ್ಟ ಇಲಾಖೆಯವರು ವಶಪಡಿಸಿ ಫೈನ್ ಅನ್ನು ಹಾಕುವಂತ ಒಂದು ಪರಿಸ್ಥಿತಿ ಬಂದಿದೆ. ಕೊಡಗು ಜಿಲ್ಲೆಯಲ್ಲಿ ಒಂದು 4 ವರ್ಷದಿಂದ 2 ವರ್ಷ ಪ್ರಕೃತಿ ವಿಕೋಪ, 2 ವರ್ಷದಿಂದ ಕಂಟಿನ್ಯೂ ಕೊರೋನಾ, ಈ ಪರಿಸ್ಥಿತಿಯನ್ನ ಎದುರಿಸುತ್ತಿರುವಂತಹ ಅದರಲ್ಲಿ ಅತಿ ಹೆಚ್ಚು ಕಷ್ಟವನ್ನು ಅನುಭವಿಸುತ್ತಿರುವಂತಹ ಒಂದು ವಲಯ ಅಂತ ಹೇಳಿದ್ರೆ ಕೊಡಗು ಜಿಲ್ಲಾ ಲಾರಿ ಮಾಲೀಕರು ಹಾಗೂ ಚಾಲಕರು.
ಅವರಿಗೆ ಕೃಷಿಕರಿಗಾದ್ರೆ ಸರ್ಕಾರದಿಂದ ಸಾಲಮನ್ನಾ ಬಡ್ಡಿ ಇಲ್ಲದೆ ಪರಿಹಾರ ಇನ್ನಿತರ ರೀತಿಯಲ್ಲಿ ಸರ್ಕಾರದಿಂದ ಬೇರೆ ವಲಯದವರಿಗೆ ಸಿಗ್ತಾ ಇದ್ರೆ ಕೊಡಗು ಜಿಲ್ಲಾ ಲಾರಿ ಮಾಲೀಕರು ಚಾಲಕರು 40-50 ಸಾವಿರ ರೂಪಾಯಿ ವಿಮೆ, ಅದೇ ರೀತಿ ಚಾಲಕರ ಸಂಬಳ, ಏರುತ್ತಿರುವಂತಹ ಡೀಸೆಲ್ ಬೆಲೆ, ಇನ್ನಿತರ ಟ್ಯಾಕ್ಸ್, ಇನ್ನಿತರ ವಿಚಾರಗಳಿಂದ ಅವನತಿಯ ಅಂತ ಸಾವು ಮಧ್ಯೆ ಇರುವಂತಹ ಹಂತ ಇದೆಯಲ್ಲ, ಆ ಹಂತದಲ್ಲಿ ಇದ್ದೇವೆ ಕೊಡಗು ಜಿಲ್ಲಾ ಲಾರಿ ಮಾಲೀಕರು ಹಾಗೂ ಚಾಲಕರು. ಸಭೆಯಲ್ಲಿ ಸಂಘದ ಜಿಲ್ಲಾ ಹಾಗೂ ತಾಲೂಕು ಘಟಕದ ಪದಾಧಿಕಾರಿಗಳು ಇದ್ದರು. ಗೋಣಿಕೊಪ್ಪ ಮತ್ತು ವಿರಾಜಪೇಟೆಯಲ್ಲಿ ಬೀದಿ ಬದಿ ವ್ಯಾಪಾರ ನಡೆಸುತ್ತಿದ್ದ ಅಸ್ಸಾಂ ಕಾರ್ಮಿಕರನ್ನು ಸ್ಥಳೀಯ ಪಂಚಾಯಿತಿಯ ಕೆಲ ಸದಸ್ಯರು ಸ್ಥಳದಿಂದ ತೆರವುಗೊಳಿಸಿರುವುದು ಖಂಡನೀಯ ಎಂದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಜಿಲ್ಲಾಧ್ಯಕ್ಷ ಮುಸ್ತಫಾ ಹೇಳಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪೊಲೀಸ್ ಇಲಾಖೆ ಈಗಾಗಲೇ ಕೊಡಗಿನಲ್ಲಿರುವ ಅಸ್ಸಾಂ ಕಾರ್ಮಿಕರುಗಳ ದಾಖಲೆಗಳನ್ನು ಪರಿಶೀಲಿಸಿ ದೃಢಪಡಿಸಿಕೊಂಡಿದೆ. ಆದರೆ ಗೋಣಿಕೊಪ್ಪ ಮತ್ತು ವಿರಾಜಪೇಟೆಯಲ್ಲಿ ಸಂತೆ ದಿನ ಬೀದಿ ಬದಿ ವ್ಯಾಪಾರ ಮಾಡುತ್ತಿದ್ದ ಅಸ್ಸಾಂ ಕಾರ್ಮಿಕರ ಮೇಲೆ ಸ್ಥಳೀಯ ಪಂಚಾಯಿತಿಯ ಕೆಲವು ಸದಸ್ಯರು ದರ್ಪ ತೋರಿ ದಬ್ಬಾಳಿಕೆ ನಡೆಸಿ ಸ್ಥಳದಿಂದ ತೆರವುಗೊಳಿಸಿದ್ದಾರೆ. ಪೊಲೀಸ್ ಇಲಾಖೆ ತಪ್ಪಿತಸ್ಥರ ವಿರುದ್ಧ ಕ್ರಮ ವಹಿಸದೇ ಇರುವುದು ಕೂಡ ಸಂಶಯ ಮೂಡಿಸುವಂತಿದೆ ಎಂದರು. ರಾಜಸ್ಥಾನ, ಗುಜರಾತ್, ಕೇರಳ, ತಮಿಳುನಾಡು ಸೇರಿದಂತೆ ಇತರೆ ರಾಜ್ಯಗಳ ವ್ಯಾಪಾರಿಗಳು ಹಲವು ದಶಕಗಳಿಂದ ಜಿಲ್ಲೆಯಲ್ಲಿ ವ್ಯಾಪಾರೋದ್ಯಮದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆದರೆ ಸಂತೆಯಲ್ಲಿ ಸಣ್ಣ ಮಟ್ಟದ ವ್ಯಾಪಾರ ನಡೆಸುವ ಅಸ್ಸಾಮಿ ಬಡ ವ್ಯಾಪಾರಿಗಳ ಮೇಲೆ ಈ ದರ್ಪವೇಕೆ ಎಂದು ಪ್ರಶ್ನಿಸಿದ ಅವರು, ಬಡ ವ್ಯಾಪಾರಿಗಳ ಮೇಲಿನ ಶೋಷಣೆಯನ್ನು ಕೊನೆಗಾಣಿಸುವಂತೆ ಒತ್ತಾಯಿಸಿದರು. ಇಲ್ಲಿ ವ್ಯಾಪಾರ ಮಾಡಬಾರ್ದು ಅಂತಕ್ಕಂತ ಒಂದು ದರ್ಪದಿಂದ ಅಲ್ಲಿನ ಸ್ಥಳೀಯ ವ್ಯಾಪಾರಿಗಳನ್ನ ಅಲ್ಲಿಂದ ತೆರವುಗೊಳಿಸತಕ್ಕಂತ ಕೆಲಸವನ್ನ ಮಾಡಿದ್ದಾರೆ. ಈ ಬಡ ಅಸ್ಸಾಮಿ ಕೂಲಿ ಕಾರ್ಮಿಕರು ಏನಿದ್ದಾರೋ ಅವರು ಕೊರೋನಾ ಸಂದರ್ಭದಲ್ಲಿ ಉದ್ಯೋಗ ಇದೆ, ಬಹಳಷ್ಟು ಕಷ್ಟ ನಷ್ಟವನ್ನು ಅನುಭವಿಸಿರ್ತಾರೆ. ಮತ್ತೆ ಅವರು ವ್ಯಾಪಾರ ಮಾಡ್ತಾ ಇರ್ತಕ್ಕಂಥದ್ದು ಅವರ ಅಸ್ಸಾಮಿಗಳೇನಿದ್ದಾರೋ ಅವರಿಗೆ ಬೇಕಾದಂತಹ ಅವರ ಕೆಲವೊಂದು ನಿರ್ದಿಷ್ಟವಾದ ತಿಂಡಿ ತಿನಿಸುಗಳು, ಈ ನೆಲ್ಲಿಕಾಯಿ ಆ ಥರದನ್ನ ಮಾರಾಟ ಮಾಡ್ತಾ ಇರ್ತಕ್ಕಂಥದ್ದು, ಏನು ದೊಡ್ಡ ಮಟ್ಟಿನ ವ್ಯಾಪಾರ ಏನು ಮಾಡ್ತಾ ಇಲ್ಲ. ಮತ್ತು ವಿಶೇಷವಾಗಿ ನಮ್ಮ ಸಂವಿಧಾನದ ಪರಿಚಯದ 19(1)(g)ಯಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, ಈ ದೇಶದಲ್ಲಿರ್ತಕ್ಕಂಥ ಯಾವುದೇ ಒಬ್ಬ ವ್ಯಕ್ತಿ ಕೂಡ ದೇಶದ ಯಾವುದೇ ಮೂಲೆಯಲ್ಲಿ ಹೋಗಿ ವ್ಯಾಪಾರವನ್ನು ಮಾಡಲಿಕ್ಕೆ ತನ್ನ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಂಪೂರ್ಣ ಸ್ವತಂತ್ರನಾಗಿರ್ತಾನೆ. ಇಲ್ಲಿ ಈ ಹಿಂದಿನಿಂದಲೂ ಕೂಡ ದಶಕಗಳ ಹಿಂದಿನಿಂದಲೂ ಕೂಡ ರಾಜಸ್ಥಾನಿಗಳು, ಮಾರ್ವಾಡಿಗಳು, ಕೇರಳ ಪಕ್ಷದ ಜಿಲ್ಲಾ ಸಮಿತಿ ಸದಸ್ಯ ಮನ್ಸೂರ್ ಅಲಿ ಮಾತನಾಡಿ, ಕೊರೋನಾದಿಂದಾಗಿ ಜನರು ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ. ಜಿಲ್ಲೆಯಲ್ಲಿರುವ ಅಸ್ಸಾಮಿ ಕಾರ್ಮಿಕರು ಅಕ್ರಮ ವಲಸಿಗರಲ್ಲ, ಅವರ ದಾಖಲೆಗಳು ಪೊಲೀಸ್ ಇಲಾಖೆ ಬಳಿ ಇದೆ. ಆದರೂ ಬಡ ಜನರ ಮೇಲೆ ದರ್ಪ ತೋರುವುದು ಸರಿಯಲ್ಲ, ಇದೇ ಮುಂದುವರಿದಲ್ಲಿ ಪಕ್ಷದ ವತಿಯಿಂದ ಜಿಲ್ಲೆಯಾದ್ಯಂತ ಹೋರಾಟ ರೂಪಿಸುವುದಾಗಿ ಎಚ್ಚರಿಸಿದರು. ಸರ್ಕಾರಕ್ಕೆ ಎಲ್ಲ ದಾಖಲೆ ಕೊಟ್ಟ ನಂತರ ಅವರಾಗಿರ್ತದೆ ರಾಷ್ಟ್ರದ ಒಂದು ಪ್ರಜೆಗಳು ಈ ರಾಜ್ಯದಲ್ಲಿ ಈ ತಾಯಿ ದೇಶದಲ್ಲಿ ಅವರಿಗಂತ ಹಕ್ಕುಗಳಿದೆ. ನಮ್ಮ ಸಂವಿಧಾನ ಪ್ರತಿಯೊಂದು ಹಕ್ಕು ಕೊಟ್ಟಿದೆ. ಈಗಿರುವಾಗ ಅಸ್ಸಾಮಿಗಳು ಬಂದು ಇಲ್ಲಿ ತೋಟ ಕೆಲಸಕ್ಕೆ ಬಂದಾಗ ಅವರಿಗೆ ಬೇಕಾದಂತಹ ಪದಾರ್ಥ ಯಾಕೆಂದ್ರೆ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಸಮಿತಿ ಉಪಾಧ್ಯಕ್ಷೆ ಮೇರಿ ವೇಗಸ್, ಕಾರ್ಯದರ್ಶಿ ಬಶೀರ್, ಪ್ರಧಾನ ಕಾರ್ಯದರ್ಶಿ ಶಫಿ, ಸದಸ್ಯ ಖಲೀಲ್ ಉಪಸ್ಥಿತರಿದ್ದರು.